ಹಿಂದಿನ ಒಂದು ಅವಧಿಯಲ್ಲಿ ಊಟದ ಆಟ ಎನ್ನುವ ಪದ್ಯವನ್ನು ನಾವು ಪದ್ಯದ ಅರ್ಥದೊಂದಿಗೆ ಹಾಗೂ ರಾಗಬದ್ಧವಾಗಿ ಹೇಳಲಾಗಿದೆ ಅದರ ಮುಂದಿನ ಭಾಗ ಯಾವುದಂದ್ರೆ ಪದ ಹೊಸ ಪದಗಳು ಅಂದ್ರೆ ಇಲ್ಲಿ ಇರತಕ್ಕಂತ ಪದಗಳನ್ನು ನಾವೀಗ ಓದೋಣ 1 2 ಬಾಳೆಲೆ 2 3 4 ಅನ್ನ ಹಾಕು 5 6 ಬೇಳೆ ಸಾರು 7 8 ಪಲ್ಲೆ ದಂಟು 9 10 ಎಲೆ ಮುದಿರು ಎತ್ತು ಊಟ ಈ ರೀತಿ ಪಾಠದಲ್ಲಿ ಬರತಕ್ಕಂತ ಹೊಸ ಪದಗಳನ್ನು ನಾವೀಗ ಓದಿದ್ದೀವಿ ಅದರ ಮುಂದಿನ ಒಂದು ಪದಗಳ ಅರ್ಥವನ್ನು ಇದೀಗ ತಿಳಿಯೋಣ ಮೊದಲಕ್ಕೆ ಏನೈತಿ ಪಲ್ಲೆ ಪಲ್ಲೆ ಅಂದ್ರೆ ಏನು ತರಕಾರಿಯಿಂದ ಮಾಡಿದ ಪದಾರ್ಥ ಪದಾರ್ಥ ಅಂದ್ರೆ ಪಲ್ಲೆ ಪಲ್ಲೆ ಅಂದ್ರೆ ಪದಾರ್ಥ ಇವು ಬೇಕಾದ ನಾವು ತರಕಾರಿಯಿಂದ ಮಾಡಿದತಕ್ಕಂತ ಒಂದು ಪಲ್ಲೆಕ ಪದಾರ್ಥ ಅಂತ ಹೇಳ್ತಿರ್ತೀವಿ ಅದರಂತೆ ದಂಟು ದಂಟು ಇದರ ಅರ್ಥ ಏನು ಒಂದು ಜಾತಿಯ ತರಕಾರಿ ಸೊಪ್ಪು ಎಲ್ಲ ತರದ ಸೊಪ್ಪಿನ ಒಂದು ಏನಂತೀವಿ ಅವಕ ದಂಟು ಅಂತ ಹೇಳ್ತೀವಿ ಮುಂದಿನ ಒಂದು ಶಬ್ದ ಮುದಿರು ಮುದಿರು ಅಂದ್ರೆ ಏನು ಮುಚ್ಚು ಅಥವಾ ಮಡಿಚು ಈಗ ಪಾಠದಲ್ಲಿ ಬರ್ತಕ್ಕಂತ ಎಲೆ ಮುದಿರೆತ್ತು ಅನ್ನುವಂತ ಶಬ್ದ ಅಲ್ಲಿ ಬಂದಿದೆ ಮುದಿರು ಅಂದ್ರೆ ಏನು ಮಡಿಚು ಊಟ ಮಾಡಿದ ತಕ್ಷಣ ಎಲೆಯನ್ನು ಮಡಿಸ್ತಾರಲ್ಲ ಆ ರೀತಿ ಇದರ ಅರ್ಥ ಮಡಿಚು ಅಥವಾ ಮುಚ್ಚು ಅನ್ನೋದು ಅರ್ಥ ಮಕ್ಕಳೇ ಈಗ ನಾವೀಗ ಪಾಠದಲ್ಲಿನ ಪದಗಳು ಹಾಗೂ ಪದಗಳ ಅರ್ಥಗಳನ್ನು ನಾನೀಗ ಹೇಳಿದ್ದೇನೆ ಅವುಗಳನ್ನು ನೀವು ಈ ರೀತಿ ಇಲ್ಲಿ ಬರೆದಿರತಕ್ಕಂತ ಒಂದು ಪದಗಳನ್ನು ಈ ರೀತಿ ನೀವು ಬರೆಯಬೇಕು ಅದರಂತೆ ಇಲ್ಲಿ ಮುಂದಿನ ಒಂದು ಪಾಠ ಯಾವುದೈತಿ ಪ್ರಾಸ ಪದಗಳು ಈ ಪ್ರಾಸದ ಪದಗಳನ್ನು ಕೂಡ ಈಗ ನಾವು ಹೇಳುತ್ತಾ ಹೋಗ್ತೀನಿ ಅವುಗಳನ್ನು ಕೂಡ ನೀವು ಓದಬೇಕು ಮಕ್ಕಳೇ ಈಗ ಪಾಠದಲ್ಲಿ ಇರುವಂತಹ ಪದಗಳನ್ನು ಹಾಗೂ ಪದಗಳ ಅರ್ಥಗಳನ್ನು ಈಗ ನಾನು ಹೇಳಿದ್ದೇನೆ ಅದರ ಮುಂದಿನ ಭಾಗ ಯಾವುದಂದ್ರೆ ಇಲ್ಲಿ ನೀಡಿರತಕ್ಕಂತಹ ಪದಗಳನ್ನು ನಾವೀಗ ಹೇಳುತ್ತಾ ಹೋಗ್ತೇನೆ ಅವುಗಳನ್ನು ನಾನು ಹೇಳಿದಂತೆ ನೀವು ಕೂಡ ಅದನ್ನು ಹೇಳಬೇಕು 1 2 3 4 5 6 7 8 9 10 ಈ ರೀತಿ ಓದಬೇಕು ಮುಂದಿನದು ಪ್ರಾಸ ಪದಗಳು ಇವುಗಳನ್ನು ಕೂಡ ನೀವು ಓದುತ್ತಾ ಹೋಗಬೇಕು ಮೊದಲನೇದು 2 ಅದರ ಪ್ರಾಸ ಪದ 2 ಎರಡನೇದು 6 ಅದರ ಪ್ರಾಸ ಪದ 6 ಮೂರನೇದು 8 ಅದರ ಪ್ರಾಸ ಪದ ದಂಟು ನಾಲ್ಕನೇದು 10 ಅದರ ಪ್ರಾಸ ಪದ ಎತ್ತು ಇವಾಗ ಇನ್ನೊಮ್ಮೆ ಹೇಳೋಣ 2 2 6 6 8 ದಂಟು 10 ಎತ್ತು ಇನ್ನು ಇದರ ಮುಂದಿನ ಭಾಗ ಈ ಪದ್ಯದಲ್ಲಿರತಕ್ಕಂತ ಬಿಟ್ಟ ಒಂದು ಶಬ್ದವನ್ನು ನಾವೀಗ ತುಂಬೋಣ ಮೊದಲನೇದು 1 2 ಇಲ್ಲಿ ಏನು ಬರಬೇಕು ಬಾಳೆಲೆ ಅಂದಾಗ ಮುಂದೆ ಆ ವಾಕ್ಯ ಪೂರ್ಣವಾಗುತ್ತದೆ 1 2 ಬಾಳೆಲೆ 2 ಎರಡನೇದು 3 4 ಇಲ್ಲಿ ಯಾವ ಶಬ್ದವನ್ನು ತುಂಬಬೇಕು ಅನ್ನ ಅನ್ನವ ಹಾಕು ಮೂರನೇದು 5 6 ಯಾವ ಸಾರು ಬೇಳೆ ಸಾರು ನಾಲ್ಕನೇದು 7 8 ಡ್ಯಾಶ್ ದಂಟು ಅಂದ್ರೆ ಪಲ್ಲೆಕ ಪಲ್ಲೆಕೆ ದಂಟು ಅಂದ್ರೆ ಸೊಪ್ಪಿನ ಸಾರು ಅಂತ ಅರ್ಥ ಐದನೇದು 9 10 ಮುದಿರೆತ್ತು ಅಂತ ಐತಿ ಇಲ್ಲಿ ಏನು ಬರ್ತಂದ್ರೆ ಎಲೆ ಮುದಿರೆತ್ತು ಎಲೆ ಮಡಿಸುವುದು ಐದನೇದು ಏನು 9 10 ಎಲೆ ಮುದಿರೆತ್ತು ಅದರಂತೆ ಇಲ್ಲಿನೂ ಕೂಡ ಅಂತಂದ್ರೆ ನಾವೀಗ ಅವುಗಳನ್ನು ಇವಾಗ ಬರೆದಿನಿ ಈ ರೀತಿ ಮಕ್ಕಳೇ ನೀವು ಈ ರೀತಿ ಓದಬೇಕು ಅದರ ಮುಂದಿನ ಭಾಗ
ಮತ್ತೊಮ್ಮೆ ನೋಡೋಣ. ಇಲ್ಲಿ ಚಿತ್ರದಲ್ಲಿರ್ತಕ್ಕಂತಹ ಕೆಲವೊಂದು ಪ್ರಶ್ನೆಗಳು ಇಲ್ಲಿರುತ್ತವೆ. ಈ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು, ಉತ್ತರವನ್ನು ಹೇಳಬೇಕು. ಇಲ್ಲಿ ಏನಿದೆ ಮಕ್ಕಳೇ, ಈಗ ನಾವು ಇನ್ನ ಮತ್ತೊಮ್ಮೆ ಈ ರೀತಿ ಪದಗಳನ್ನು ಓದೋಣ. ಇದು ಮೊದಲೇನಿದೆ, ಹೊಸ ಪದಗಳು. ಇದರಲ್ಲಿರ್ತಕ್ಕಂಥ ಶಬ್ದಗಳನ್ನು ನಾವೀಗ ಓದುತ್ತಾ ಹೋಗುತ್ತೇನೆ, ಅವುಗಳನ್ನು ತಾವು ಲಕ್ಷ್ಯಗಟ್ಟು ಕೇಳಿರಿ. ಒಂದು, ಎರಡು, ಹರಡು, ಮೂರು, ನಾಲ್ಕು, ಒಂಬತ್ತು, ಮುದಿರು, ಎಂಟು, ಬೇಳೆ, ಸಾರು, ಏಳು, ಪಲ್ಲೆ, ದಂಟು, ಎಲೆ, ಆರು, ಹತ್ತು, ಊಟ. ಇವೆಲ್ಲ ಓದಿರ್ತಕ್ಕಂಥವು ಏನಂತಂದ್ರೆ ಹೊಸ ಪದಗಳು. ಅದರ ಮುಂದಿನದು ಪದಗಳ ಅರ್ಥ. ಪಲ್ಲೆ, ಪಲ್ಲೆ ಅಂದರೆ ಏನು, ತರಕಾರಿಯಿಂದ, ಯಾವುದೇ ತರಕಾರಿಯಿಂದ ಮಾಡಿರ್ತಕ್ಕಂಥವು ಪದಾರ್ಥಕ್ಕೆ ನಾವೇನತೀವಿ, ಪಲ್ಲೆ. ಮುಂದಿನದು ದಂಟು. ದಂಟು ಅಂದರೆ ಏನು, ಒಂದು ಜಾತಿಯ ತರಕಾರಿ, ಅಂದರೆ ಸೊಪ್ಪಿನ ಒಂದು ಪಲ್ಲೆ ಇದು. ಮುದಿರು, ಮುದಿರು ಅಂದರೆ ಏನು, ಮುಚ್ಚು, ಮಡಿಚು. ಮುಂದಿನದು ಪ್ರಾಸ ಪದಗಳು, ಎರಡು, ಹರಡು, ಆರು, ಸಾರು, ಎಂಟು, ದಂಟು, ಹತ್ತು, ಎತ್ತು. ಇಲ್ಲಿಗೆ ಈ ಒಂದು ಭಾಗವು ಮುಕ್ತಾಯವಾಯಿತು. ಇನ್ನು ನೀವು ಮಾಡಬೇಕಾದಂತಹ ಕೆಲಸ ಏನಪ್ಪ ಅಂದರೆ, ಇಲ್ಲಿವರೆಗೆ ನಾನು ಹೇಳಿರ್ತಕ್ಕಂಥ ಹೊಸ ಪದಗಳು, ಪದಗಳ ಅರ್ಥ, ಪ್ರಾಸ ಪದಗಳನ್ನು ಬರೆದು ನಮಗೆ ಏನಪ್ಪ ಅಂದರೆ ವಾಟ್ಸಾಪ್ ಮೂಲಕ ಬರೆದು ತಿಳಿಸಿರಿ. ಧನ್ಯವಾದಗಳು.